नमस्कार स्नेहितर लास्ट पीडियोदल्लि नावु गडियारक्के संबंधिसिदंते बेसिक कॉन्सेप्ट्स डिस्कस माडिद्वि ईग अदे बेसिक कॉन्सेप्ट्स मेले प्रॉब्लम्स सॉल्व माडोदंद्रे इल्लि कोट्टिरुवंत प्रश्नाम एनप्प अंद्रे ओंदु गडियारदल्लि समय 1:30 आगिरुवाग गंटे मत्तु निमिषद उल्लग नडुवे कोन एष्टु अंत केळिदेने अंद्रे टैम 1:30 1:30 आगिद्दाग गंटे मुळ्ळु मत्तु निमिषद मुळ्ळु अंद्रे गंटे मुळ्ळु इदेनिदे मुळ्ळु गंटे मुळ्ळु ಮತ್ತು ನಿಮಿಷದ ಮುಳ್ಳು ಈ ಎರಡರಿಂದ ನಡುವಿನ ಕೋನ ಎಷ್ಟು ಅಂದ್ರೆ ಫೈಟ್ ಆಂಗಲ್ ಬಿಟ್ವಿನ್ ದ ಅವರ್ ಅಂಡ್ ದ ಮಿನಿಟ್ ಅಂಡ್ ಆಫ್ ದ ಕ್ಲಾಕ್ ವೆನ್ ದ ಟೈಮ್ ಈಸ್ 1:30 ಅಂತ ಕೇಳಿದ್ರೆ 1:30 ಆಗಿದ್ದಾಗ ಆಂಗಲ್ ಎಷ್ಟು ಬರುತ್ತೆ ಅಂದ್ರೆ ಗಂಟೆ ಮುಳ್ಳು ಮತ್ತೆ ಅವರ್ ಅಂಡ್ ಮತ್ತೆ ಮಿನಿಟ್ ಅಂಡ್ ಸೊ ಆಂಗಲ್ ಬಿಟ್ವಿನ್ ಅವರ್ ಅಂಡ್ ಮಿನಿಟ್ ಅಂಡ್ ಈ ಎರಡರ ನಡುವಿನ ಕೋನ ಎಷ್ಟು ಬರುತ್ತೆ ಅಂತ ಕೇಳಿದ್ರೆ ಈಗ ನಾವು ಇದನ್ನು ಸಾಲ್ವ್ ಮಾಡೋದಾಗ ಅಂದ್ರೆ ಈಗ ನೋಡ್ಕೊಳ್ಳಿ ಈ ಆಂಗಲ್ ಎಷ್ಟಿದೆ ಅಂತ ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದಾಗ ಒಂದು ಗಡಿಯಾರ ಅಂದ್ರೆ ಟೋಟಲ್ ಎಷ್ಟು ಇರುತ್ತೆ 360 ಡಿಗ್ರಿ ಇರುತ್ತೆ ಯಾಕಂದ್ರೆ ಒಂದು ಗೋಳ ಈ 360 ಡಿಗ್ರಿನಲ್ಲಿ ಈಚ್ ಅವರ್ಗೂ 30 ಡಿಗ್ರಿ ಡಿವೈಡ್ ಆಗುತ್ತೆ ಅದರಲ್ಲಿ ಒಂದು ಗಂಟೆ ಮುಳ್ಳು ಒಂದು ಅವರ್ ಆಗಬೇಕಂದ್ರೆ ಇಲ್ಲಿಂದ ಈಗ ಮೂವ್ ಆಗುತ್ತೆ ಅಂದ್ರೆ ಒಂದು ಗಂಟೆ ಮುಳ್ಳು ಒಂದು ಅವರ್ಗೆ 30 ಡಿಗ್ರಿ ಮೂವ್ ಆಗುತ್ತೆ ಅದೇ ನಿಮಿಷದ ಮುಳ್ಳು ನೀವು ಕನ್ಸಿಡರ್ ಮಾಡಿದ್ರೆ ಒನ್ ಅವರ್ಗೆ ಟೋಟಲ್ ಒಂದು ಗಡಿಯಾರ ಒಂದು ಸುತ್ತು ಬರುತ್ತೆ ಅಂದ್ರೆ 360 ಡಿಗ್ರಿ ತಿರುಗುತ್ತೆ ಈಗ ಮುಖ್ಯವಾದ ಏನಪ್ಪ ಅಂತಂದ್ರೆ 1:30 1:30 ಆಗಿದ್ದಾಗ ಗಂಟೆ ಮತ್ತು ನಿಮಿಷದ ಮುಳ್ಳುಗಳ ನಡುವಿನ ಕೋನ ಎಷ್ಟು ಅಂತ ಕೇಳಿದ್ರೆ ಗಂಟೆ ಮತ್ತು ಮುಳ್ಳುಗಳ ನಡುವಿನ ಕೋನ ನಿಮಿಷದ ಮುಳ್ಳುಗಳ ನಡುವಿನ ಕೋನ ಅಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಾವು ನೋಡೋದಾದ್ರೆ ಈಗ ನೋಡ್ಕೊಳ್ಳಿ 1:00 2:00 3:00 4:00 5:00 ಅಂದ್ರೆ ಎಷ್ಟು ಅವರ್ ಬರುತ್ತೆ ಇದು 1 ಅವರ್ ಇದು 2 ಅವರ್ ಇದು 3 ಅವರ್ ಇದು 4th ಮತ್ತೆ ಟೋಟಲ್ 5 ಅವರ್ಸ್ ಇದನ್ನ ಡೈರೆಕ್ಟ್ ಆಗಿ ಈ ತರ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬಹುದು ಇಲ್ಲಾಂದ್ರೆ ಸಿಂಪಲ್ ಇನ್ನೊಂದು ಏನಪ್ಪಾ 1:30 ಅಂತಂದ್ರೆ 1-30 ಅಂತಂದ್ರೆ 30 ಮಿನಿಟ್ಸ್ ಅಂದ್ರೆ ಏನ್ ಇಂಡಿಕೇಟ್ ಮಾಡುತ್ತೆ 6 ಇಂಡಿಕೇಟ್ ಮಾಡುತ್ತೆ ಸೊ 1ರಲ್ಲಿ 6 ಲೆಸ್ ಮಾಡ್ಕೊಳ್ಳಿ ಎಷ್ಟು ಬರುತ್ತೆ 5 ಅವರ್ಸ್ ಬರುತ್ತೆ 5 ಅವರ್ಸ್ ಅಂತಂದ್ರೆ 5 1 ಅವರ್ಗೆ ಎಷ್ಟು ಡಿಗ್ರಿ ಇರುತ್ತೆ ಅಂತಂದ್ರೆ ಇಲ್ಲಿಂದ ಇಲ್ಲಿ ಎಷ್ಟು ಡಿಗ್ರಿ ಇರುತ್ತೆ 30 ಡಿಗ್ರಿ ಇರುತ್ತೆ ಸೊ 5 x 30 ಅಂತಂದ್ರೆ 5 × 15 150 ಡಿಗ್ರಿ ಇರುತ್ತೆ ಟೋಟಲ್ 5 ಅವರ್ಸ್ಗೆ ಬಟ್ ಈಗ ನಮ್ಗೆ ಬೇಕಾಗಿರೋದು ಟೋಟಲ್ 5 ಅವರ್ಸ್ ಯಾಕಂದ್ರೆ 1:30 ಅಂತಂದ್ರೆ ಒಂದು ಬಿಟ್ಟು ಮಿಡ್ಲಲ್ಲಿ ಬಂದು ನಿಂತಿರುತ್ತೆ ಯಾವುದು ಅವರ್ ಅಂಡ್ ಸೊ ಹಾಗಾಗಿ ನಮಗೆ ಎಕ್ಸಾಕ್ಟ್ ಆಗಿ 5 ಅವರ್ಸ್ ಸಿಗೋದಿಲ್ಲ 4.5 ಅವರ್ಸ್ ಸಿಗುತ್ತೆ ಇಲ್ಲ ಅಂತಂದ್ರೆ ನಾವು ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ ಇದ್ರಲ್ಲಿ ನಮ್ಗೆ ಎಷ್ಟು ಮೂವ್ ಆಗಿರುತ್ತೆ ಈಗ ನೋಡ್ಕೊಳ್ಳಿ 1:30 ಅಂತಂದ್ರೆ ಇಲ್ಲ ನೋಡಿ 1:30 ಅಂತಂದ್ರೆ 1ರಿಂದ ಎಕ್ಸಾಕ್ಟ್ ಆಗಿತ್ತಪ್ಪ ಅಂದ್ರೆ ನಾವು ಡೈರೆಕ್ಟ್ ಆಗಿ ಕನ್ಸಿಡರ್ ಮಾಡ್ಬೋದು ಬಟ್ ಎಕ್ಸಾಕ್ಟ್ ಇರಲ್ಲ ಯಾಕಂದ್ರೆ ಒಂದು ಬಿಟ್ಟು ಮುಂದೆ ಬಂದ್ಬಿಟ್ಟಿರುತ್ತೆ ಯಾವುದು ಅವರ್ ಅಂಡ್ ಸೊ ಹಾಗಾಗಿ ನಾವು ಅದನ್ನ ಲೆಸ್ ಮಾಡ್ಬೇಕಾಗುತ್ತೆ ಯಾವ್ದು ಲೆಸ್ ಮಾಡೋದು ಅಂತಂದ್ರೆ ಈಗ ನೋಡ್ಕೊಳ್ಳಿ ಲೆಸ್ ಎಷ್ಟು ಲೆಸ್ ಮಾಡ್ತಾರೆ ಅಂತಂದ್ರೆ 30 ನಿಮಿಷ ಮುಂದೆ ಬಂದಿರುತ್ತೆ ಗಂಟೆ ಮುಳ್ಳು ಯಾಕಂದ್ರೆ ಒಂದು ಅಂತಂದ್ರೆ ಎಕ್ಸಾಕ್ಟ್ ಆಗಿ ಇಲ್ಲ ಇರುತ್ತೆ 1:30 ಅಂತಂದ್ರೆ ಒಂದು ಬಿಟ್ಟು ಅರ್ಧಕ್ಕೆ ಮೂವ್ ಆಗಿರುತ್ತೆ ಹಾಗಾಗಿ ಎಷ್ಟು ಮೂವ್ ಆಗಿರುತ್ತೆ ಅಂದ್ರೆ 30 ನಿಮಿಷ ಮೂವ್ ಆಗಿರುತ್ತೆ 30 ನಿಮಿಷ ಮೂವ್ ಆಗಿರೋದ್ರಿಂದ ಲೆಸ್ 30 × 1 ನಿಮಿಷಕ್ಕೆ ಎಷ್ಟು ಡಿಗ್ರಿ ಯಾವ ಅಂತಂದ್ರೆ ಅರ್ಧ ಡಿಗ್ರಿ ನಾನು ಹೇಳೋದು ಬೇಸಿಕ್ ಕಾನ್ಸೆಪ್ಟ್ ಗಂಟೆ ಮುಳ್ಳು 1 ನಿಮಿಷಕ್ಕೆ ಎಷ್ಟು ಬಂದಿರುತ್ತೆ ಅಂತಂದ್ರೆ ಅರ್ಧ ಡಿಗ್ರಿ ಬಂದಿರುತ್ತೆ ಸೊ 30 × 1/2 ಡಿಗ್ರಿ ಅಂತಂದ್ರೆ ಎಷ್ಟು ಅಂದ್ರೆ 15 ಡಿಗ್ರಿ 150ರಲ್ಲಿ 15 ಡಿಗ್ರಿ ಹೋಯ್ತಪ್ಪ ಅಂದ್ರೆ ಎಷ್ಟು ಕೊಡ್ತದೆ 135 ಡಿಗ್ರಿ ಇರುತ್ತೆ ಅಂದ್ರೆ 1:30 ಆಗಿದ್ದಾಗ ಸಮಯ ಎಷ್ಟಿರುತ್ತೆ ಅಂತಂದ್ರೆ 1:30 ಆಗಿದ್ದಾಗ ಗಂಟೆ ಮತ್ತು ನಿಮಿಷಗಳ ನಡುವೆ ಕೋನ ಎಷ್ಟಿರುತ್ತೆ ಅಂದ್ರೆ 135 ಡಿಗ್ರಿ ಇರುತ್ತೆ ಇದು ಆಂಗಲ್ ಎಷ್ಟಿರುತ್ತೆ 135 ಡಿಗ್ರಿ ಇರುತ್ತೆ ಈಗ ಇನ್ನೊಂದು ಸಿಂಪಲ್ ಏನಪ್ಪ ಅಂತಂದ್ರೆ ನೋಡಿ 1-6 ಮಾಡಿದಾಗ ಏನ್ ಬರುತ್ತೆ -5 ಬರುತ್ತೆ ಮೈನಸ್ ಬಂದಾಗ ಲೆಸ್ ಮಾಡ್ಕೊಳ್ಳಿ ಇನ್ ಕೇಸ್ ಪ್ಲಸ್ ಬಂದಾಗ ನೀವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ ಆಡ್ ಮಾಡ್ಬೇಕಾಗುತ್ತೆ ಇದು ಮೇನ್ ಇಂಪಾರ್ಟೆಂಟ್ 1-6 ಮಾಡಿದಾಗ -5 ಬರೋದ್ರಿಂದ ಮಿನಿಟ್ಸ್ ನಾವು ಏನ್ ಮಾಡ್ತೀವಿ ಅಂದ್ರೆ ಲೆಸ್ ಮಾಡ್ತೀವಿ ಇನ್ ಕೇಸ್ ಪ್ಲಸ್ ಬಂದ್ರೆ ಈಗ ಫಾರ್ ಎಕ್ಸಾಂಪಲ್ 6:25 ಟೈಮ್ ಕೊಟ್ಟಿರ್ತಾರೆ ಅನ್ಕೊಳ್ಳಿ 6:25 ಟೈಮ್ ಕೊಟ್ಟಾಗ 6-25 ಅಂತಂದ್ರೆ ಏನಪ್ಪ ಅಂತಂದ್ರೆ 25 ಏನ್ ಇಂಡಿಕೇಟ್ ಮಾಡುತ್ತೆ 5 ಇಂಡಿಕೇಟ್ ಮಾಡುತ್ತೆ ಸೊ 6-5 ಆದ್ರೆ 1 ಮೈನಸ್ ಬರೋದಿಲ್ಲ ಪ್ಲಸ್ ಬರುತ್ತೆ ಆವಾಗ ಏನ್ ಮಾಡ್ಬೇಕಂದ್ರೆ ನೀವು ಪ್ಲಸ್ ಮಾಡಬೇಕಾಗುತ್ತೆ ಲೆಸ್ ಮಾಡಕ್ ಬರೋದಿಲ್ಲ ಇದು ಸಿಂಪಲ್ ಇದನ್ನ ಇಂಪಾರ್ಟೆಂಟ್ ನೋಡ್ಕೊಳ್ಳಿ ಯಾವಾಗ ನಿಮಗೆ ಮೈನಸ್ ಸಿಂಬಲ್ ಬರುತ್ತೆ ಲೆಸ್ ಮಾಡಿದಾಗ ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಯನ್ನ ಲೆಸ್ ಮಾಡಿದಾಗ ಏನಾಗುತ್ತೆ ನಿಮ್ಗೆ ಮೈನಸ್ ಸಿಂಬಲ್ ಬರುತ್ತೆ ಮೈನಸ್ ಬಂದಾಗ ಇಲ್ಲಿ ನೀವೇನ್ ಮಾಡ್ಬೇಕಾಗುತ್ತೆ ಲೆಸ್ ಮಾಡ್ಬೇಕಾಗುತ್ತೆ ಅದೇ ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆಯನ್ನು ಲೆಸ್ ಮಾಡಿದಾಗ ನಿಮಗೆ ಪ್ಲಸ್ ಬ್ಯಾಲೆನ್ಸ್ ಬರುತ್ತೆ ಆವಾಗ ನೀವೇನ್ ಮಾಡ್ಬೇಕು ಆಡ್ ಮಾಡ್ಬೇಕು
इंपॉर्टेंट लेस माइनस बरत प्लस बरतमे लेस प्लस निम्हे नोट तुम्हें वन थर्टी अंतर वन थर्टी अंतर वन आज बरकोती थर्टी अंतर थर्टी मिनट्स कट मे सिक्स कट मत सो वनक्स फाइव अवर्स फाइव अवर्स इंटू वन अवर्स थर्टी मिनट्स टोटल वन फिफ्टी डिग्री बरत बट अल्पट्रद वन थर्टी अंतर वन थर्टी अंदर वो बिट मुंदे मूवत गंटे आगे मूवत्ष मूवा लेस मूवत इंटू वन बै टू निम्स के गंटे मूवा अर्ध डिग्री मूवा मूवत इंटू अर्ध डिग्री अंतर हद्न डिग्री मुंदे बंद आगे नूरा हद्न डिग्री बरतें इन नूरा मूव डिग्री उड़को सो इत आंसर इलेन गोत वन अवर टू अवर थ्री अवर फोर्थ अवर फिफ्थ फाइव अवर्स टोटल फाइव अवर्स बरत या गंटे मुझे मुंदे बंद ना लेस नेक्स्ट क्वेश्चन ना नोड़ा नेक्स्ट क्वेश्चन को गड़ियार समय वो मूर मूवत्तेगु आगिद्दाग गंटे निमिष कोन एष्टु अंत गंटे मुझे मत निम्स नोन इंग्लिश मिनिटर्टिफ़ाइव लास्ट नांपल थ्री थर्टी फैव अंतर्रे थ्री आज इट इस बरकड़े थ्री मैनस थर्टी फैव अंतर ऐन इंडिकेट थर्टी फैव मिनट सेवन इंडिकेट थ्री सेवन थ्री सेवन एस्टे फोर बरत फोर अवर्स सो फोर अवर्स अंतर्रे फोर अवर्स इंटू पर् अवर् डिग्री मूव डिग्री सो नाकूर अंदर नूरा इपत् डिग्री टोटल बट नूरा मूव नूर इपत् डिग्री बट ऐन अंतर नोट मूवा गंटे मैं यु मूवा अंतर्रे मूवा मूवत निम्स मुंक बंद मूवत निम्स अंतर इोड़े थ्री अल मैनस सेवन आते मैनस बंद मैनस बंदा ना लेस लेस एस्टो थर्टी फै मिनिट्स 35 मिनट्स लेस 35 मिनट्स अगर 1 मिनट एस्ट डिग्री मूव आगे अर्ध डिग्री मूव आगे 35 ಅಲ್ಲಿ ಅರ್ಧ ಅಂತ ಸರ್ 17.5 ಅಲ್ಲಿ ಅರ್ಧ ಅಂತ ಎಷ್ಟು 17.5 ಬರುತ್ತೆ 17.5 ಡಿಗ್ರಿ ಸೋ 120 ರಲ್ಲಿ 17.5 ಹೋಯ್ತಪ್ಪ ಅಂತಂದ್ರೆ ಇನ್ನ ಎಷ್ಟು ಕೊಡುತ್ತೆ नूरा इपत्ति हद डिग्री होता नूरा एरूवरे डिग्री उड़को सो ई गंटे मूल मत निम्स मूल कौन एस्टिवे नूरा एरूवरे डिग्री इतर नहीं प्रॉब्लम्स को सालवे सिंपल ऐन को टाइम हाँ गंटे को माइनस मूवत निम्स अंदर ऐन सेवन इंडिकेट पड़ता सो सेवन लेस एस्ट फोर बरत फोर अंदर मैनस फोर सो फोर अवर्स अंतर फोर अवर्स वनवर्गे थर्टी मिनट्स सो थर्टी डिग्री सारी थर्टी डिग्री फोर अवर्स इंटू थर्टी डिग्री टोटल एस्ट वन ट्वेंटी डिग्री बता बट अलग अरे मूवत निम्स को इन लेस आगे नीतने संख्य लेस मैनस इेस संख्य संख्य लेस प्लस बंद इले प्लस आगत अद्वान नोडकोलीवत्ता नोडक निम्स मुझे गंटे मुझे नियरली फोर हम
ಇಲ್ಲಿ ನೀವು ಕೌಂಟ್ ಮಾಡೋದಾದ್ರೆ ಮೂರಿಂದ ನಾಲ್ಕಕ್ಕೆ ಒನ್ ಅವರ್ ಬರುತ್ತೆ, ನಾಲ್ಕರಿಂದ ಐದಕ್ಕೆ ಎರಡು ಅವರ್ ಬರುತ್ತೆ, ಐದರಿಂದ ಆರಕ್ಕೆ ಮೂರು ಅವರ್ ಬರುತ್ತೆ, ಆರಿಂದ ಏಳಕ್ಕೆ ನಾಲ್ಕು ಅವರ್ ಬರುತ್ತೆ. ಕಂಪ್ಲೀಟ್ ನಾಲ್ಕು ಅವ್ರಿಗೆ ಎಷ್ಟು ಡಿಗ್ರಿ ಬರುತ್ತೆ ಅಂತಂದರೆ 120 ಡಿಗ್ರಿ ಬರುತ್ತೆ. ಬಟ್ ನಾವು 120 ಡಿಗ್ರಿ ತೋರ್ಸೋಕ್ಕಾಗಲ್ಲ, ಯಾಕಂದರೆ ಮೂರು ಬಿಟ್ಟು ಮುಂದೆ ಬಂದುಬಿಟ್ಟಿರುತ್ತೆ. ಯಾವುದು ಅವರ್ ಎಂಡ್. ಸೊ ಅವರ್ ಎಂಡ್ ಮೂರು ಬಿಟ್ಟು ಮುಂದೆ ಬಂದಿರೋದ್ರಿಂದ ಏನಾಗುತ್ತಂತಂದರೆ ನಾವೇನು ಮಾಡ್ತೀವಿ ಅಂದರೆ ಎಷ್ಟು ಮುಂದೆ ಬಂದಿರುತ್ತೆ ಅಂದರೆ 35 ನಿಮಿಷ ಮುಂದೆ ಬಂದಿರುತ್ತೆ. ಯಾವುದು ಅವರ್ ಎಂಡ್. ಸೊ ಹಾಗಾಗಿ ಆ 35 ನಿಮಿಷಕ್ಕೆ ಒಂದು ನಿಮಿಷಕ್ಕೆ ಗಂಟೆ ಕೂಡ ಎಷ್ಟು ಮೂವ್ ಆಗಿರುತ್ತೆ, ಅರ್ಧ ಡಿಗ್ರಿ ಮೂವ್ ಆಗಿರುತ್ತೆ. ಹಾಗೆ 35 ನಿಮಿಷ ಇಂಟು ಅರ್ಧ ಡಿಗ್ರಿ ಅಂದರೆ 17.5 ಡಿಗ್ರಿ, ಮೂರು ಬಿಟ್ಟು 17.5 ಡಿಗ್ರಿ ಮುಂದೆ ಬಂದಿರುತ್ತೆ. ಹಾಗಾಗಿ 120 ರಿಂದ 17.5 ಡಿಗ್ರಿ ಲೆಸ್ ಮಾಡೋದು ನಮಗೆ ಎಷ್ಟು ಬರುತ್ತೆ ಅಂದರೆ 102.5 ಡಿಗ್ರಿ ಈ ಗಂಟೆ ಮೂಲಕ ಮತ್ತು ನಿಮಿಷದ ಮೂಲಕ 102.5 ಡಿಗ್ರಿ ಇರುತ್ತೆ. ಈ ತುಂಬ ಸಿಂಪಲ್ ಕರೆಕ್ಟಾಗಿ ಬೇಸಿಕ್ ಕಾನ್ಸೆಪ್ಟ್ಸ್ನ ಅರ್ಥ ಮಾಡ್ಕೋಬೇಕಂತ.